ಫೀಚರ್ ಇರೋಂಥ ಗಾಡಿ 1 ಲಕ್ಷದ ಒಳಗೆ ಸಿಗ್ತಾ ಇದೆ. ಅಂದ್ರೆ ಆನ್ ರೋಡ್ ಪ್ರೈಸ್ 1 ಲಕ್ಷದ ಒಳಗೆ ಸಿಗ್ತದೆ. ಫಸ್ಟ್ ಪ್ರೈಸ್ ಹೇಳಿದ್ರೆ 3099 ರುಪೀಸ್ ಇಂದ ಸ್ಟಾರ್ಟ್ ಆಗ್ತಿದೆ. ಸಂತೋಷ್ ಭಗತ್ ಮೋಟರ್ಸ್ ಜನರಲ್ ಮ್ಯಾನೇಜರ್ ಮಾತಾಡ್ತಿದ್ದೀನಿ. ಇವತ್ತು ನೀವು ನೋಡ್ತಾ ಇದ್ದೀರಾ ಒಂದು ಮೋಸ್ಟ್ ಅವೈಟೆಡ್ ವೆಹಿಕಲ್ ಅಂತಲೇ ಹೇಳ್ಬೋದು. ಇದು 110 ಸಿಸಿಯ ಒಂದು ಸೂಪರ್ ಆದಂತಹ ಝೂಮ್ ಸ್ಕೂಟರ್ ಲಾಂಚಿಂಗಿಗೆ ಬಂದಿದ್ದೀರಾ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಝೂಮ್ ಝೂಮ್ ಝೂಮ ಚಾಲೆ ಗಾಡಿನ ನೋಡ್ತಾ ಇದ್ದೀರಾ. ಬನ್ನಿ ಈ ಗಾಡಿನ ಲಾಂಚ್ ಮಾಡಿ. ಥ್ಯಾಂಕ್ ಯು. ಸೊ ಈ ಗಾಡಿಯ ಒಂದು ಫೀಚರ್ನ ನೀವು ನೋಡ್ಬೋದು. ಇದರಲ್ಲಿ ಬಂದು ಕಾರ್ನರ್ ಬೆಂಡಿಂಗ್ ಲೈಟ್ ಇದೆ. ಸೊ ಒಂದು ಈ ಮಾಡಲಲ್ಲೇ ಫಸ್ಟ್ ಟೈಮ್ ಈ ಒಂದು ಇದರಲ್ಲಿ ಬಂದಿರೋಂಥದ್ದು ಕಾರ್ನರ್ ಬೆಂಡಿಂಗ್ ಲೈಟ್. ಹಾಗೆಯೇ ಇದು ಫಾಸ್ಟೆಸ್ಟ್ ಇನ್ ದಿ ಸೆಗ್ಮೆಂಟ್, 0 to 60 km ಸ್ಪೀಡನ್ನು ಬರೇ 9.35 seconds ರೀಚ್ ಆಗುತ್ತೆ. ಜೊತೆಗೆ ಬಿಗ್ಗರ್ ವೈಡರ್ ಟೈರ್ಸ್ ಇದೆ. ನೀವಿಲ್ಲಿ ಟೈರ್ ನೋಡ್ಬೋದು, ಇದು ಬಂದು ಬಿಗ್ಗರ್ ವೈಡರ್ ಟೈರ್ಸ್ ಇದೆ. 12-inch ಅಲಾಯ್ ವೀಲ್ಸ್ ಇದೆ, ಜೊತೆಗೆ ಡೈಮಂಡ್ ಕಟ್ ಶೇಪ್ ಇರುತ್ತೆ ಇದು. ಜೊತೆಗೆ ಇಲ್ಲಿ 100mm ಟೈರ್ ಇದಿದೆ. ಸೊ ಇದರಿಂದ ಏನಾಗುತ್ತೆ ನಿಮಗೆ ಸ್ಕಿಡ್ ಆಗೋದಾಗಿರ್ಬೋದು, ರೋಡ್ ಗ್ರಿಪ್ಪು ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಬೆಸ್ಟ್ ಫೀಚರ್ನ ನೀವಿಲ್ಲಿ ನೋಡಬಹುದು, ಅಬ್ಸರ್ವ್ ಮಾಡ್ಬೋದು, ಹೆಚ್ಚು ಶೇಪ್ಡ್ LED ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. ಸೊ ನಾವೀಗ ಸ್ಟಾರ್ಟ್ ಮಾಡಿ ಹೆಡ್ಲೈಟ್ ಆನ್ ಮಾಡಿದ್ರೆ ನೋಡಿ, ಹೆಚ್ ಶೇಪ್ ಇದು ಇದರಲ್ಲಿ ಇದೆ. ಹಾಗೇನೆ ಬ್ಯಾಕ್ ಸೈಡಲ್ಲೂ ಕೂಡ ಟೈಲ್ ಲ್ಯಾಂಪ್ ಕೂಡ ಹೆಚ್ ಶೇಪ್ ಬರುತ್ತೆ. ಸ್ಪೀಡೋಮೀಟರ್ ಡಿಜಿಟಲ್ ಮೀಟರ್ ಕನ್ಸೋಲ್ ಇದೆ. ಪ್ಲೀಸ್ ಡಿಜಿಟಲ್ ಮೀಟರ್ ಕನ್ಸೋಲ್ನ ನೋಡಿ, ಇಲ್ಲಿ ನಿಮಗೆ ತುಂಬ ಫೀಚರ್ ಇರುತ್ತೆ. ಡಿಜಿಟಲ್ ಮೀಟರ್ ಕನ್ಸೋಲಲ್ಲಿ ಬಂದು ಇಲ್ಲಿ ನೋಡ್ತಾ ಇದ್ದೀರಾ, ಪೆಟ್ರೋಲ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ತೋರಿಸುತ್ತೆ, ಟೈಮ್ ತೋರಿಸುತ್ತೆ, ಹಾಗೆ ಎಷ್ಟು ಸ್ಪೀಡ್ ರನ್ ಮಾಡ್ತಿದ್ದೀವಿ ತೋರಿಸುತ್ತೆ. ಜೊತೆಗೆ ನಿಮಗೆ ಇಲ್ಲಿ ನೋಡಿ ಓಡೋಮೀಟರ್ ತೋರಿಸುತ್ತೆ, ಹಾಗೆ ಟ್ರಿಪ್ ಮೀಟರ್ ಎಷ್ಟು ಇನ್ನೊಂದು 1-2 ತೋರಿಸುತ್ತೆ. ರಿಯಲ್ ಟೈಮ್ ಮೈಲೇಜ್ ಇಂಡಿಕೇಟರ್ ಇದೆ, ಅಂದರೆ 10 seconds ಎಷ್ಟು ಮೈಲೇಜ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತೋರಿಸುತ್ತೆ. ಸೊ ಟೈಮ್ ಕೂಡ ಸೆಟ್ ಮಾಡ್ಕೋಬೋದು. ಇನ್ನೊಂದು ಬೆನಿಫಿಟ್ ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂತಂದರೆ, ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೋದು, SMS ಅಲರ್ಟ್, ಕಾಲ್ ಅಲರ್ಟ್, ಮತ್ತು ಬ್ಯಾಟ್ರಿಯಲ್ಲಿ ಎಷ್ಟು ಚಾರ್ಜ್ ಇದೆ ಅಂತ ಕೂಡ ತೋರಿಸುತ್ತೆ. ಇನ್ ಕೇಸ್ ನಿಮ್ಮ ಬ್ಯಾಟ್ರಿ ಡೌನ್ ಆಗ್ತಿದೆ ಅಂದರೆ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ 6 kg ಕೆಪಾಸಿಟಿ ಇರೋಂಥ ಒಂದು ಗ್ಲೂ ಬಾಕ್ಸ್ ಕೊಟ್ಟಿದ್ದಾರೆ, ಬ್ಯಾಟ್ರಿನ ಇಲ್ಲೇ ನೀವು ಮೊಬೈಲ್ನ ಚಾರ್ಜ್ ಹಾಕ್ಕೊಂಡು ಇಲ್ಲೇ ಇಟ್ಕೋಬೋದು. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಆಲ್ರೆಡಿ ನಾನು ತಿಳಿಸ್ತೆ ನಿಮಗೆ, ಡೈಮಂಡ್ ಕಟ್ ಅಲಾಯ್ ವೀಲ್ ಇದೆ ನೋಡ್ಬೋದು. ಡೈಮಂಡ್ ಕಟ್ ಅಲಾಯ್ ವೀಲು ತುಂಬ ಸ್ಪೋರ್ಟಿ ಲುಕ್ ಬರುತ್ತೆ ಇದರಲ್ಲಿ. ಹಾಗೆ ಟೋಟಲಿ ಈ ಒಂದು ಗಾಡಿಯ ಲುಕ್ ಬ್ಯಾಕ್ ಸೈಡಿಂದ ಹಿಡಿದು ಫ್ರಂಟ್ ಸೈಡ್ವರೆಗೂ ಕೂಡ ಫ್ಯೂಚರಿಸ್ಟಿಕ್ ಆ್ಯಂಡ್ ಏರೋಡೈನಮಿಕ್ ಶೇಪ್, ಈ ಒಂದು ಲುಕ್ ಬಂದು ಯಾವ ಒಂದು ಇದರಲ್ಲೂ ಕೂಡ ಇಲ್ಲ. ಇದು ತುಂಬ ಯಂಗ್ ಜನರೇಷನ್ ಅಟ್ರಾಕ್ಟ್ ಆಗಂತಹ ಈ ಒಂದು ಸ್ಕೂಟರ್ಗೆ ಝೂಮ್ ಸ್ಕೂಟರ್. ಇದು 110cc ಇದೆ, ಇದರಲ್ಲಿ ಫ್ಯೂಯಲ್ FI ಟೆಕ್ನಾಲಜಿ ಇದೆ, ತುಂಬ ಚೆನ್ನಾಗಿರೋಂಥ ಗಾಡಿ. ಇದರ ಟೆಸ್ಟ್ ರೈಡ್ಗೆ ದಯವಿಟ್ಟು ಭಗತ್ ಮೋಟರ್ಸ್ಗೆ ಭೇಟಿ ಕೊಡಿ. ಭಗತ್ ಮೋಟರ್ಸ್ 3 branches ಇದೆ, ಬಾನಸ್ವಾಡಿ, ಕೆಆರ್ಪುರಂ ಮತ್ತು ಹೊಸಕೋಟೆಯಲ್ಲಿದೆ. ಹಾಗೆ ಅನೇಕರು ಒಂದು ವೇಳೆ ನಮ್ಮ ಬೆಂಗಳೂರಲ್ಲಿ ಅಲ್ಲದೆ ಬೇರೆ ಏರಿಯಾದಲ್ಲಿ ನೀವು ಗಾಡಿನ ಈ ಯೂಟ್ಯೂಬ್ನ ನೋಡ್ತಾ ಇದ್ರೆ, ನೀವು ನಿಯರ್ ಬೈ ಹೀರೋ ಮೋಟಾರ್ಕಾರ್ಪ್ ಡೀಲರ್ಶಿಪ್ಗೆ ಭೇಟಿ ಕೊಟ್ಟು ಝೂಮ್ ಸ್ಕೂಟ್ರನ್ನ ಟೆಸ್ಟ್ ರೈಡ್ ಮಾಡಿ. ಟೆಸ್ಟ್ ರೈಡ್ ಮಾಡಿದವರು ಖಂಡಿತ ತಗೊಂಡೇ ತಗೊಳ್ತೀರ, ಬಿಕಾಸ್ ಅಷ್ಟು ಚೆನ್ನಾಗಿದೆ ಗಾಡಿ. ಫ್ರೆಂಡ್ಸ್ ಹಾಗೆ ನಿಮ್ಗೆ ಹೇಳ್ತಾ ಇದ್ದೆ, ಇಲ್ಲಿ I3S ಟೆಕ್ನಾಲಜಿ ಇದೆ, ಹೀರೋ ಪೇಟೆಂಟೆಡ್ I3S ಟೆಕ್ನಾಲಜಿ ಇದೆ. ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂದರೆ ಮೈಲೇಜ್ ಚೆನ್ನಾಗಿ ಬರುತ್ತೆ. FI ಟೆಕ್ನಾಲಜಿ ಜೊತೆಗೆ I3S ಟೆಕ್ನಾಲಜಿ ಇದೆ. ಇದರಲ್ಲಿ ನಾವು ಎನಿ ಸಿಗ್ನಲಲ್ಲಿ ಹೋದರೆ ಅನ್ವಾಂಟೆಡ್ ಫ್ಯೂಯಲ್ ಬರ್ನಿಂಗ್ಸ್, ಇವಾಗ ಸಿಟಿಯಲ್ಲಿ ಓಡಾಡ್ತಿರುವ ಅಷ್ಟೊತ್ತಿಗೆ ಸಿಗ್ನಲ್ ಇರುತ್ತೆ, ನೀವು ಸಿಗ್ನಲ್ ಪಾಸ್ ಆಗುವಾಗ ವೆಯ್ಟ್ ಮಾಡ್ತಿರ್ಬೇಕಾಗತ್ತೆ. ಆದರೆ I3S ಟೆಕ್ನಾಲಜಿ ಏನು, ಹೀರೋ ಪೇಟೆಂಟೆಡ್ I3S ಟೆಕ್ನಾಲಜಿ ಇದೆಯೋ, ಇದು ಬಂದು ನಿಮಗೆ ಮೈಲೇಜ್ ಇಂಪ್ರೂವ್ ಮಾಡುತ್ತೆ, ಅನ್ವಾಂಟೆಡ್ ಆಗಿ ಇಂಜಿನ್ ರನ್ ಆಗೋದನ್ನು ಇದು ಅವಾಯ್ಡ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದರಲ್ಲಿ I3S ಟೆಕ್ನಾಲಜಿ ಇದೆ.
ಹಾಗೆ ನೀವು ಇಲ್ಲಿ ನೋಡ್ಬೋದು ಪಾಸಿಂಗ್ ಲೈಟು, ಇದು ಬೈ ಡಿಫಾಲ್ಟ್ ಎಲ್ಲದರಲ್ಲೂ ಕೂಡ ಕೊಟ್ಟಿರ್ತಾರೆ, ಪಾಸಿಂಗ್ ಲೈಟ್ ಕೂಡ ಇದೆ. ನೀವು ಮೀಟ್ರ್ ಬಗ್ಗೆ ನಿಮ್ಗೆ ಆಲ್ರೆಡಿ ನಾನು ಹೇಳಿದೆ, ಬನ್ನಿ ಇವಾಗ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋಣ. ಸೊ ಇಲ್ಲಿ ನೀವು ನೋಡ್ಬೋದು ಹೆಲ್ಮೆಟ್ ಇಟ್ಕೊಳ್ಳೋದಕ್ಕೆ 19.2 liter ಬೂಟ್ ಸ್ಪೇಸ್ ಇದೆ, ಜೊತೆಗೆ ಇಲ್ಲಿ ಬೂಟ್ ಲೈಟ್ ಇದೆ. ನೀವು ನೈಟಲ್ಲಿ ಏನಾದರೂ ವಸ್ತುನ ಏನಾದರೂ ಒಂದು ಐಟಮ್ನ ಒಳಗಡೆ ಇಟ್ಟಿರ್ತೀರಾ, ಕಾಣಿಸೋದಿಲ್ಲ ಅಂದರೆ ಬೂಟ್ ಲೈಟ್ ಆನ್ ಆಗುತ್ತೆ. ಆಟೋಮೆಟಿಕ್ಲಿ ಸೀಟ್ ಎದ್ದ ತಕ್ಷಣ ಬೂಟ್ ಲೈಟ್ ಆನ್ ಆಗುತ್ತೆ. ಜೊತೆಗೆ ನಿಮಗೆ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಬಂದು 5.2 liter. ಜೊತೆಗೆ ಇನ್ನೊಂದು ಬೆನಿಫಿಟ್ ನೋಡಿ ಇಲ್ಲಿ, ಜಸ್ಟ್ ಈ ಬೇರೆ ಯಾವುದೇ ಗಾಡಿಯಾದರೆ ನೀವು ಸೀಟ್ ಇಟ್ಬಿಟ್ಟು ಪ್ರೆಸ್ ಮಾಡಬೇಕಾಗತ್ತೆ, ಆದರೆ ನಮ್ಮ ಈ ಗಾಡಿಯಲ್ಲಿ ಯಾವುದೇ ಥರ ಪ್ರೆಸ್ ಮಾಡಬೇಕಾಗಿಲ್ಲ, ಜಸ್ಟ್ ಕೈ ಬಿಟ್ಟರೆ ನೋಡಿ ಲಾಕ್ ಆಯಿತು. ಸೊ ಇದು ಮತ್ತೆ ಓಪನ್ ಆಗೋದಿಲ್ಲ. ಈ ಒಂದು ಬೆನಿಫಿಟ್ಟು ಈ ಜೂಮ್ ಸ್ಕೂಟ್ರಲ್ಲಿದೆ. ಇದರಲ್ಲಿ ಎಷ್ಟು ರೇಟು ಯಾವ ಥರ ಅಂತಂದರೆ, ಇದರಲ್ಲಿ 3 variant ಬರುತ್ತೆ, LX VX ಮತ್ತು ZX ಅಂತ. ಸೊ LX ಬಂದು 73,099 rupees ಆಗುತ್ತೆ, VX ಬಂದು 76,299 rupees ಆಗುತ್ತೆ, ZX ಬಂದು ನಿಮಗೆ 81,299 rupees ಆಗುತ್ತೆ. ಇದು ಕರ್ನಾಟಕದ ಪ್ರೈಸ್ ನಾನು ಹೇಳ್ತಾ ಇದ್ದೀನಿ. ಹಾಗೆ ಇದರಲ್ಲಿ BHP ಎಷ್ಟು ಅಂತಂದರೆ, ಬೇಕ್ ಆಫ್ ಪವರ್ ಬಂದು 8.25, 7,250 rpm ಅಲ್ಲಿ 8.25 ಬರುತ್ತೆ. ಆವಾಗಲೇ ಹೇಳಿದೆ ನಾನು 0 to 60 km ಸ್ಪೀಡ್, ಅಂದರೆ ನಾವು ಸ್ಟಾರ್ಟ್ ಮಾಡೋದಲ್ಲಿಂದ 60 km ಸ್ಪೀಡ್ ಬರೋದಕ್ಕೆ ಈ ನಿಮ್ಮ ಜೂಮ್ ಸ್ಕೂಟ್ರು ನಮಗೆ 0.35 seconds ರೀಚ್ ಆಗೋದು, ಓನ್ಲಿ 9.35 secondsಲ್ಲಿ ರೀಚ್ ಆಗುತ್ತೆ. ಇದರಲ್ಲಿ ನಾನು ಆವಾಗಲೇ ಹೇಳಿದೆ, 3 variant ಬರುತ್ತೆ, LX VX ZX. LX ಅಲ್ಲಿ 1 color ಬರುತ್ತೆ, VX ಅಲ್ಲಿ 3 color ಬರುತ್ತೆ, ZX ಅಲ್ಲಿ 4 color ಬರುತ್ತೆ. ಅದು ಯಾವ್ಯಾವ ಕಲರ್ ಅಂತ ನೋಡೋದಾದರೆ, ನೀವು ಬ್ಲೂ ಕಲರ್ ಬರುತ್ತೆ LX ಅಲ್ಲಿ, VX ಅಲ್ಲಿ ಬಂದು ಬ್ಲೂ, ಬ್ಲ್ಯಾಕ್ ಮತ್ತು ವೈಟ್ ಕಲರ್ ಬರುತ್ತೆ, ZX ಅಥವಾ ಎಕ್ಸ್ಟ್ರಾಕ್ ಅಂತ ಏನು ಹೇಳ್ತೀವಲ್ಲ ಅದರಲ್ಲಿ ಬಂದು 4 color ಬರುತ್ತೆ. ಅದರಲ್ಲಿ ಯಾವುದೇದಂದರೆ ಬ್ಲೂ, ಬ್ಲ್ಯಾಕ್ ಮತ್ತು ಆರೆಂಜ್ ಹಾಗೆ ರೆಡ್ ಕಲರ್ ಬರುತ್ತೆ. ಸೊ ಕಾಯ್ತಾ ಇದ್ದೀರಾ, ಈ ಒಂದು ಗಾಡಿ ಬಂದಾಗಿದೆ. ಇದರಲ್ಲಿ ಇನ್ನೊಂದು ಬೆನಿಫಿಟ್ ನೋಡ್ಬೋದು, ಡಿಸ್ಕ್ ಬ್ರೇಕ್ ಇದೆ. ಸೊ ಇಷ್ಟು 110cc ಡಿಸ್ಕ್ ಬ್ರೇಕು, ಈ ಸ್ಪೋರ್ಟಿ ಲುಕ್ಕು ನೀವು ಬ್ಯಾಕ್ ಫ್ರಂಟಿಂದ ನೋಡ್ಬೋದು ಎಷ್ಟು ಸ್ಪೋರ್ಟಿಯಾಗಿ ಕಾಣಿಸ್ತಾ ಇದೆ. ಸೊ ಈ ಗಾಡಿಯಲ್ಲಿ ನಾವು ಡ್ರೈವ್ ಮಾಡುವಾಗ ತುಂಬ ಸ್ಪೋರ್ಟಿವಾಗಿದೆ. ಸೊ ಕಾರ್ನರ್ ಬೆಂಡಿಂಗ್ ಲೈಟ್ ಕೂಡ ನೀವು ನೋಡ್ಬೋದು, ಕಾರ್ನರ್ ಬೆಂಡಿಂಗ್ ಲೈಟ್ನು ಕೂಡ ಇಲ್ಲೇ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಎಸ್ ನೋಡಿದ್ರೆ ಕಾರ್ನರ್ ಬೆಂಡಿಂಗ್ ಲೈಟ್ ಆನ್ ಆಗ್ತಿದೆ, ನಾನು ಜಾಸ್ತಿ ಬೆಂಡ್ ಮಾಡ್ತಾ ಇಲ್ಲ. ಸೊ ಇನ್ನೊಂದು ಬೆನಿಫಿಟ್ ನಾನು ಹೇಳೋದು ಮರ್ತಿದ್ದೆ ನೋಡಿ, ಗಾಡಿ ಸ್ಟಾರ್ಟಲ್ಲಿ ಇದೆ, ಸೇಫ್ಟಿ ಹೀರೋ ಅಂದರೆ ಸೇಫ್ಟಿ, ನಮ್ಮ ಕಸ್ಟಮರ್ಸ್ಗೆ ಎಷ್ಟು ಸೇಫ್ಟಿ ಕೊಡ್ತಿದೆ. ಸೈಡ್ ಸ್ಟ್ಯಾಂಡ್ ಹಾಕ್ತಾ ಇದ್ದೀನಿ, ವೆಹಿಕಲ್ ಆಫ್ ಆಯಿತು. ಸೊ ಈ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಕೂಡ ಕೊಡ್ತಾ ಇದ್ದೀವಿ. ಎಷ್ಟು ಫೀಚರ್ ಇರೋಂಥ ಗಾಡಿ 100,000 ಒಳಗೆ ಸಿಗ್ತಾ ಇದೆ, ಅಂದರೆ ಆನ್ ರೋಡ್ ಪ್ರೈಸ್ 100,000 ಒಳಗೆ ಸಿಗ್ತದೆ. ಫಸ್ಟ್ ಪ್ರೈಸ್ ಹೇಳಿದೆ 73,099 rupees ಸ್ಟಾರ್ಟ್ ಆಗ್ತಿದೆ. ಈ ಗಾಡಿಗಳಿಗೋಸ್ಕರ ಭಗತ್ ಮೋಟರ್ಸ್ ಬೆಂಗಳೂರಲ್ಲಿ ಲಾರ್ಜೆಸ್ಟ್ ಶೋರೂಮ್ ಇದೆ, ಬಾನಸ್ವಾಡಿ, KR ಪುರಮ್, ಹೊಸಕೋಟೆ, ಹಾಗೆ ನಮ್ಮದು ತುಂಬ ನೆಟ್ವರ್ಕ್ ಇದೆ, ಎಲ್ಲ ಕಡೆನೂ ನಿಮಗೆ ಗಾಡಿ ಸಿಗುತ್ತೆ. ಅಥವಾ ನೀವು ಔಟ್ ಆಫ್ ಬೆಂಗಳೂರು ಎಲ್ಲರೂ ಯಾರಾದರೂ ನೀವು ಈ ವಿಡಿಯೋ ನೋಡ್ತಾ ಇದ್ರೆ, ನಿಯರ್ ಬೈ ಹೀರೋ ಮೋಟಾರ್ ಕಾರ್ ಡೀಲರ್ಶಿಪ್ಪಿಗೆ ಬನ್ನಿ, ಈ ಜೂಮ್ ಸ್ಕೂಟ್ರನ್ನ ನಿಮ್ಗೆ ತಾಕ್ಸ್ಕೊಳ್ಳಿ. ಥ್ಯಾಂಕ್ ಯು.